ಹೆಸರು, ನಿಮ್ಮ ಪರಿಚಯ ಹೇಳ್ಬೌದಾ? ನನ್ನ ಹೆಸರು ಶಂಭು ಶಿವಾನಂದ ಖಾನಾಯಿ. ನಂದೂರು ಸೊಲಾಪುರ್, ಹುಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲೆ. ಅಪ್ಪ ಅಮ್ಮ ಏನು ಮಾಡ್ತಾರೆ ಅವರು? ನಮ್ಮಪ್ಪ ಒಬ್ಬ ರೈತರು, ಅಮ್ಮ ಮನೆ ಕೆಲಸ ಮಾಡ್ಕೊಂಡಿರ್ತಾರೆ, ಕೆಲವೊಂದ್ಸಲ ಅಪ್ಪನಿಗೆ ಸಹಾಯ ಆಗ್ತಾರೆ ಅಷ್ಟೆ. ಇಲ್ಲಿ ತಪಸ್ಸು ಇದೆ ಅಂದರೆ ಮೂರು ತುಂಬ ದೂರ ಬೆಂಗಳೂರಿಂದ, ನಿಮಗೆ ತಪಸ್ಸು ಇದೆ ಹೀಗೆ ಇದೆಲ್ಲ ಪರಿಚಯ ಹೇಗೆ ಗೊತ್ತಾಯಿತು ನಿಮಗೆ? ನಾನು ಮುರಾಜಿ ಸಾಲಿಗೆ ಸೆಲೆಕ್ಷನ್ ಆಗೇನಿ ರೀ. ಆವಾಗ ನಾ ಹತ್ತಂತೆ ಓದ್ಬೇಕಾದ್ರೆ ನಮ್ಮ ಪ್ರಿನ್ಸಿಪಲ್ ಸರ್ ಹೇಳಿದ್ರು ತಪಸ್ಸು ಬಗ್ಗೆ. ತಪಸ್ಸು ಅಂದರೆ ಹಿಂಗೆ ಇರ್ತೈತಿ, ಮುಂದಿನ ಉನ್ನತ ಎಜುಕೇಷನ್ಗೆ ಅವ್ರು ಸಹಾಯ ಮಾಡ್ತಾರೆ, ಒಂದ್ಸಲ ಪರೀಕ್ಷೆ ಬರೆದು ನೋಡು ಅಂತ ಹೇಳ್ರಿ ಅವರು. ಅದಕ್ಕೆ ನಾನು ಫಸ್ಟ್ ರೌಂಡ್ ಇರ್ತೈತಿ ಆ ಪರೀಕ್ಷೆ ಬರೆದಿನಿ ರೀ. ಆಮೇಲೆ ಅದ್ರಾಗ ಸೆಲೆಕ್ಷನ್ ಆಯಿತು, ಸೆಕೆಂಡ್ ರೌಂಡ್ ಬರೆದ್ನಿ ಅಂತ. ಅಲ್ಲಿವರೆಗೂ ತಪಸ್ಸು ಬಗ್ಗೆ ಪೂರಾ ಕ್ಲಾರಿಟಿ ಇರಲಿಲ್ಲ ರೀ. ಆಮೇಲೆ ಮೂರನೇ ಹಂತಕ್ಕೆ ಇಲ್ಲಿ ಬೆಂಗಳೂರಿಗೆ ಬಂದಿನಿ. ಆವಾಗ ಕ್ಯಾಂಪ್ ಮುಗಿಸಿದಾಗ ಒಂದು ಸ್ವಲ್ಪ ಐಡಿಯಾ ಬಂತು ರೀ. ಇಲ್ಲಿ IIT JEE ಟ್ರೈನಿಂಗ್ ಕೊಡ್ತಾರೆ, ಆಮೇಲೆ ಇಲ್ಲೇ ನಮಗಿರೋಕ್ಕೆ ವಸ್ತಿಗೆ ಆಮೇಲೆ ಟ್ರೈನಿಂಗ್ ಬೇಸಿಂದ ಕೊಡ್ತಾರೆ, ಇದೆಲ್ಲ ಗೊತ್ತಾಯ್ತು ರೀ. ಆಮೇಲೆ ಕ್ಯಾಂಪ್ ಮುಗಿಸಿ ಕ್ಯಾಂಪ್ ಒಳಗೆ ಇಲ್ಲಿ ಸೆಲೆಕ್ಷನ್ ಆದ ನಂತರ ಬಂದುಬಿಟ್ಟಿನಿ ರೀ ಕಡೆ. ಅಂದರೆ IIT ಅಂದರೆ ಮೊದಲು ಗೊತ್ತಿತ್ತು, IIT ಅಂದರೆ ಏನು, ಅಲ್ಲಿ ಇದು ಇದ್ರ ಬಗ್ಗೆ ಏನಾದ್ರು ಐಡಿಯಾ ಇತ್ತ ನಿಮಗೆ? ನನಗೆ IIT ಅಂದರೆ ಗೊತ್ತಿರಲಿಲ್ಲ ರೀ. ಆದರೆ ಒಂದು ನಾ ಸಣ್ಣ ಇರ್ತಾಗ ಐದನಂತೆ ಇದ್ದಾಗ ಒಬ್ಬ ಇಂಜಿನಿಯರ್ ಆಗ್ಬೇಕು ಅನ್ನೋದಿತ್ತು ರೀ. ಇಂಜಿನಿಯರ್ ಆಗ್ಬೇಕಂದ್ರೆ ನಾ ಏನು ತಿಳ್ಕೊಂಡಿನಿ, ಒಬ್ಬ ಇಂಜಿನಿಯರ್ ಅಂತಂದರೆ ಒಳ್ಳೆ ಕಂಪ್ಯೂಟರ್ ಅದರ ರಿಲೇಟೆಡ್ ಅಷ್ಟು ಗೊತ್ತಿತ್ತು ರೀ ನನಗೆ. ನಾ ಒಬ್ಬ ಇಂಜಿನಿಯರ್ ಆಗ್ಬೇಕಂತ ಐದನಂತೆ ಇದ್ದಾಗಿತ್ತು ರೀ, ಮತ್ತೆ ಬರ್ತಾ ಬರ್ತಾ ಚೇಂಜ್ ಹಾಕೋದು ಬಂದ್ರಿ ಅದು. ಆಮೇಲೆ ಹತ್ತನಂತೆ ಬಂದಾಗ IIT ಅದು ಗೊತ್ತಿರಲಿಲ್ಲ ರೀ, ಇಲ್ಲಿ ಬಂದು ಗೊತ್ತಾಯ್ತು ರೀ IIT ಅನ್ನೋದು ಒಂದು ಕಾಲೇಜ್ ಐತಿ, ಇಂಥಲ್ಲಿ ಹೈಯರ್ ಲೆವೆಲ್ ಎಜುಕೇಷನ್ ಸಿಗ್ತೈತಿ ಅಂತ ಇಲ್ಲಿ ಬಂದು ಗೊತ್ತಾಗಿದೆ ರೀ ನನಗೆ, ಮೊದಲು ಗೊತ್ತಿರಲಿಲ್ಲ. ಅಂದರೆ ಇಲ್ಲಿ ತರಬೇತಿ ಏನಾದ್ರು ಕಠಿಣ ಅನ್ನಿಸ್ತಾ ಇತ್ತ? ಅಂದರೆ IIT ಟ್ರೈನಿಂಗ್ ಇದ್ರ ಎಂಟ್ರೆನ್ಸ್ ಎಕ್ಸಾಮು ಮಾಡೋದು ತುಂಬ ಕಠಿಣ ಅಂತ ನಾನಂತೂ ಕೇಳಿದ್ದೀನಿ, ನಿಮಗೆ ಹೇಗೆ ಅನ್ನಿಸ್ತಾ ಇತ್ತು? ನಾ ಫಸ್ಟ್ ಇಯರ್ಗೆ ಸೇರ್ಕೊಂಡಾಗ ಸ್ಟಾರ್ಟಿಂಗ್ ಒಂದು 6 ತಿಂಗಳು ಕಸಿವಿಸಿ ಆಯ್ತು ರೀ. ಆ ಕಡೆ ಒಂದು ಸ್ವಲ್ಪ ಅರ್ಥ ಆಗ್ತಿತ್ತು. ಆದರೆ ಆ JEE ಎಂಟ್ರೆನ್ಸ್ಗೆ ನಾ ಏನು ನಂದು ಕಂಪ್ಲೀಟ್ ಎಫರ್ಟ್ ಹಾಕ್ಬೇಕಿತ್ತು ಆ ರೀತಿ ಏನು ಆಗ್ತಿರ್ಲಿಲ್ಲ ರೀ, ಒಂದು ಸ್ವಲ್ಪ ಕಷ್ಟ ಅನಿಸಿತು ರೀ. ಆದರೆ ಬರ್ತಾ ಬರ್ತಾ ಸೆಕೆಂಡ್ ಇಯರ್ಗೆ ನನ್ನಿಂದ ನಾನೇ ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡೀನಿ ರೀ, ಆದ್ರೆ ಹೋಗಿ ಅವಾಗೇನು ಕಷ್ಟ ಅನಿಸ್ಲಿಲ್ಲ. ನಿಮಗೆ IIT ಸೇರಬೇಕು ಅನ್ನೋ ಇಂಟ್ರೆಸ್ಟ್ ಮೊದಲಿಂದಲೂ ಇತ್ತ IIT ಅಥವಾ ಇಂಜಿನಿಯರಿಂಗು? ಸರಿ, ಇಲ್ಲಿಗೆ ಬಂದಮೇಲಾದರೂ ನಾನು IIT ಹೋಗಬೇಕು, IIT ಇಂಜಿನಿಯರಿಂಗ್ ಮಾಡಬೇಕು ಅನ್ನೋದೇನಾದ್ರು ಇದೆಯಾ? ನಾ ಇಲ್ಲಿ ಬರಬೇಕಾದ್ರೆ IIT ಅಂತ ಇಟ್ಕೊಂಡು ಬಂದಿರಲಿಲ್ಲ ರೀ. ಫಸ್ಟ್ ಇಯರ್ ಮುಗೀತು, ಸೆಕೆಂಡ್ ಇಯರ್ ಆಲ್ಮೋಸ್ಟ್ ಮುಗಿಯಾಕೆ ಬಂದ್ರೆ. ಆದರೂ IIT ಸೇರ್ಬೇಕನ್ನೋ ಛಲ ಇರಲಿಲ್ಲ ರೀ. ಆದರೆ ಈಗ ಪ್ರೆಸೆಂಟ್ ಇನ್ನು 1 ಮಂತ್ ಐತೆ ರೀ ನನ್ನ ಕಡೆ ಟೈಮ್, ಈಗ ನಾ IIT ಸೇರ್ಬೇಕನ್ನೋ ತಲೆಯೊಳಗೈತೆ ರೀ. ಶಿಕ್ಷಣ ಅಂದರೆ ಕೇವಲ ಅಂಕ ಮಾತ್ರ ಅಲ್ಲ, ಅದು ಇದು ಇಲ್ಲಿ ಬೇರೆ ಬೇರೆ ರೀತಿಯಲ್ಲೂ ನಿಮ್ಮನ್ನು ತರಬೇತಿ ಮಾಡಲಾಗುತ್ತೆ. ನಿಮಗೆ ಭಾರತೀಯ ಸಂಸ್ಕೃತಿ ಸಂಸ್ಕಾರ ನಮ್ಮ ಮನೆಯಲ್ಲಿ ಇರುತ್ತೆ, ಇಲ್ಲ ಅಂತಲ್ಲ, ನಮಗೆ ಅದು ನಮ್ಮ ರಕ್ತದಲ್ಲಿ ಇದ್ದರೂ ಕೂಡ ಒಂದಿಷ್ಟು ಎಕ್ಸ್ಟ್ರಾ ಹೇಳಿ ಕೊಡ್ತಾರೆ ಇಲ್ಲಿ. ಅಂಥದ್ರೆ ನೀವೇನು ಕಲ್ತ್ರಿ ಇಲ್ಲಿ? ಇಲ್ಲಿ ತಪಸ್ಸು ಹೇಗೆ ಅನ್ನಿಸ್ತು ನಿಮಗೆ? ಅಂದರೆ ಇಲ್ಲಿ 2 ವರ್ಷ ಒಂದು 2-3 ವಾಕ್ಯದಲ್ಲಿ ಹೇಳ್ಬೋದಾ? ಹಾಂ, ನಲ್ಲಿ ಬಂದು ಕಲ್ತಿದ್ದು ನಾ ಮೊದಲೇನು ಆಲೋಚನೆ ಮಾಡ್ತೀನಿ ಅಂತಂದ್ರೆ, ನಾ ಏನು ಅನ್ಕೋತೇನೋ ನಾ ಏನು ಹೇಳ್ತೇನೋ ಅದೇ ರೀತಿ ಎಲ್ಲ ನಡೀತೈತಿ, ಅದೇ ರೀತಿ ಎಲ್ಲ ಆಗ್ತೈತಿ ಅಂತ ತಿಳ್ಕೊಂಡಿನಿ ರೀ. ಆದರೆ ನಮ್ಮ ಸಮಾಜ ಹಂಗಿಲ್ಲ ರೀ, ನಾವು ಏನು ನಮ್ಮ ಒಪಿನಿಯನ್ಸ್ ಇರ್ತಾವೆ ಅದನ್ನು ಕೆಲವರು ಸ್ವೀಕಾರ ಮಾಡ್ಕೊಂಡಿರ್ತಾರೆ, ಕೆಲವರು ಅಪೋಸ್ ಮಾಡಿರ್ತಾರೆ, ಇದು ಸಹಜ ರೀ. ನಾ ಇಲ್ಲಿ ಬಂದು ಅದು ಕ್ಲಾರಿಟಿ ಗೊತ್ತಾಯ್ತು ರೀ ನಂಗೆ. ಎಲ್ಲರೂ ಎಲ್ಲ ಟೈಮಲ್ಲಿ ನಮ್ಮನ್ನು ಪ್ರಶಂಸೆ ಮಾಡೋರು ಇರೋದಿಲ್ಲ ರೀ, ನಮ್ಮ ವಿರುದ್ಧವಾಗಿ ಅಂತಾರೆ ನಮ್ಮನ್ನ ತೆಗೆಳೋರು ಇರ್ತಾರೆ ರೀ. ಅಂದ್ ಎಲ್ಲ ಟೈಮೊಳಗೂ ನಾವು ಎಲ್ಲರ ವಿರುದ್ಧ ನಾವು ಎಲ್ಲಿ ಎದುರು ನಿಲ್ಲಬೇಕೋ ಅಲ್ಲಿ ಎದುರು ನಿಲ್ಬೇಕಾಗ್ತದೆ ರೀ. ಅದಕ್ಕೆ ಬೇಕಾಗಿರೋದು ಒಂದು ಆತ್ಮಗೌರವ, ಇನ್ನೊಂದು ಧೈರ್ಯ ಬೇಕಾಗ್ತದೆ ರೀ. ಆ ಎರಡನ್ನೂ ಇಲ್ಲಿ ಕಲ್ತಿದ್ದೆ ರೀ. ನಾನು ನನಗಿನ ಸಮಾಜದಾಗ ಮುಂದೆ ಎಂತಂಥ ಏನೋ ಪರಿಸ್ಥಿತಿ ಬಂದ್ರೂ ಕೂಡ ಆ ಎದುರಿಸುವಂಥ ಶಕ್ತಿ ನನ್ನಲ್ಲೈತೆ ರೀ, ಆ ಶಕ್ತಿ ಬಂದದ್ದು ನನಗಿಲ್ಲ ರೀ. ಅಂದರೆ ಆತ್ಮವಿಶ್ವಾಸ ಅನ್ನೋದು ನಿಮ್ಮ ಮುಂದಿನ ಜೀವನಕ್ಕೆ ತುಂಬ ಬೇಕೇ ಬೇಕು, ಅದಿಲ್ಲದೆ ನಡೆಯಲ್ಲ. ಅದನ್ನ ಇಲ್ಲಿ ನೀವು ಇಲ್ಲಿ ಮೊದಲಿಗಿಂತ ಹೆಚ್ಚಾಗಿದೆಯಾ ಅಥವಾ ಕಡಿಮೆ ಆಗಿದೆಯಾ? ಮೊದಲಿಗಿಂತ ಹೆಚ್ಚಾಗೈತೆ ರೀ. ಮೊದಲು ಆ್ಯಕ್ಚುಲಿ ಅದು ಇಲ್ಲ ಅಂತಲೇ ಹೇಳ್ಬೋದು ರೀ, ಆದರೆ ಈಗ ನನಗೆ ನನ್ನ ಮೇಲೆ ಒಂದು ಕಾನ್ಫಿಡೆನ್ಸ್ ಅನ್ನೋದೈತೆ ರೀ, ನನಗೆ ನನ್ನ ಮೇಲೆ ಒಂದು ಭರವಸೆ ಅನ್ನೋದೈತೆ ರೀ. ನಾ ಎಲ್ಲೇ ಹೋದರೂ ದೇಶದ ಯಾವ ದೇಶ ಅಂತಲ್ಲ ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ನಾ ಎಂಥ ಪರಿಸ್ಥಿತಿ ಇದ್ದರೂ ಸರ್ವೈವ್ ಆಗಬಲ್ಲ ಅನ್ನೋ ನಂಬಿಕೆ ನನ್ನ ಮೇಲೆ ಐತೆ ರೀ. ನಿಮಗೆ IIT ಮಾಡಿ ಇನ್ನೂ ಉನ್ನತವಾದ ಶಿಕ್ಷಣ ವಿದೇಶದಲ್ಲಿ ತೊಗೊಳ್ಬೇಕು, ಅಲ್ಲಿ ಮಾಡಬೇಕು ಏನಾದ್ರು ಅನ್ನೋದು ಇದೆಯಾ? ಉನ್ನತ ಶಿಕ್ಷಣ ಬಗ್ಗೆ ನಾ ಅಷ್ಟು ಆಲೋಚನೆ ಮಾಡಿಲ್ಲ ರೀ. ನನಗೆ ಓನ್ಲಿ IIT ಮುಗಿಸಿ ಮುಂದೊಂದು ನೌಕರಿ ಹಿಡಿಬೇಕು ಅಷ್ಟ ನನ್ನ ತಲೆ ಆಗೈತೆ ರೀ. ಈಗ
ಮುಂದೆ ಬದಲಾವಣೆ ಆಗಿರ್ಬೋದು, ಆದ್ರೆ ಈಗ ಪ್ರೆಸೆಂಟ್ ಇರೋದು ಅಷ್ಟೇ ರೀ. ತಪಸ್ಸಿಗೆ 10 ಮಾರ್ಕ್ನಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೀವು? ನಾ ಹೇಳ್ಬೇಕಂತಂದ್ರೆ ರೀ, ತಪಸ್ಸನ್ನು ಸ್ಟಾರ್ಟ್ ಮಾಡಿರೋರು ಯಾರೋ ಬ್ರಿಲಿಯಂಟ್ ಮೈಂಡ್ಸ್ ರೀ, ಅಂಥ ಮೈಂಡ್ಸನ್ನು ಜಡ್ಜ್ ಮಾಡೋಕೆ ನನ್ನ ಕೈಲಿ ಆಗೋದಿಲ್ಲ ರೀ. ಆದರೂ ನೀವು ಕೇಳಿದ್ರಂತ ನಾ ಪ್ರಯತ್ನ ಮಾಡ್ತೇನೆ ರೀ. ನಾ 9 ಮಾರ್ಕ್ ಕೊಡ್ತೀನಿ ತಪಸ್ಸು. ಹೆಸರು? ನನ್ನ ಹೆಸರು ಶಿವಾನಂದ ರೀ, ಕಲ್ಲಪ್ಪ ಖಾನಾಯಿ, ಸೋಲಾಪುರ. ಏನು ಮಾಡ್ಕೊಂಡಿದ್ದೀರಾ? ಒಕ್ಕಲ್ತನ ಮಾಡ್ತೀವಿ ರೀ. ತಪಸ್ಸಿಗೆ ಹೋಗ್ತಾನೆ, ಇಷ್ಟು ದೂರ ಬರ್ತಾನೆ ಅಂದಾಗ ನಿಮ್ಮ ಏನು ಅನ್ನಿಸ್ತು? ನೀವೇನಾದ್ರು ಕಳಿಸೋದಕ್ಕೆ ಹಿಂದೆ ಮುಂದೆ ನೋಡಿದಿರಾ? ನಮ್ಮ ಗಂಡು ಹುಡುಗನ ಯಾಕೆ ಕಳಿಸೋದು, ಅಲ್ಲೇನಾದರೂ ಕೆಟ್ಟರೆ, ಹೀಗೆಲ್ಲ ಏನಾದ್ರೂ ವಿಚಾರ ಬಂದಿತ್ತು? ಏನು ವಿಚಾರ ಇಲ್ಲರಿ, ನಾವು ಅಷ್ಟು ಅದು ಇದು ಪರೀಕ್ಷಾತ್ರಿ ಪರೀಕ್ಷಾ ಇದೆಲ್ಲ ಮಾಡೋಣ, ಕಳಿಸಿ ಬಿಟ್ಟಿದ್ದೇವ್ರಿ. 1 ನಂಬರ್ ಆಗ್ತಾ ಕಳಿಸಿ ಬಿಟ್ಟಿದ್ದೇವ್ರಿ ನಾವು. ಇಲ್ಲೇನೋ ಕಳಿಸಿದ್ದೀರಾ, ನಿಮ್ಮ ಅವನ ಅಲ್ಲಿ ಏನಾದರೂ ಬದಲಾವಣೆ, ಅವನ ನಡೆ ನುಡಿ ಮಾತುಕತೆ ಅವನ ವರ್ತನೆಯಲ್ಲಿ ಏನಾದರೂ ಬದಲಾವಣೆ ಅಂತ ಕಂಡಿತ್ತ? ಹಾಂ, ಕಂಡಿದ್ರಿ, ಭರ್ಪೂರ್ ಬದಲಾವಣೆ ಆಗಿದೆ. ಯಾವ ಥರ? ಈಗ ಎಲ್ಲ ಹಿರಿಯರಿಗೆ ಗೌರವ ಕೊಡೋದಾಗಲಿ, ಅಭ್ಯಾಸ ಮಾಡೋದಾಗಲಿ, ಟೈಮ್ಗೆ ಮಹತ್ವ ಕೊಡೋದಾಗಲಿ, ಇವೆಲ್ಲಕ್ಕೂ ಆರೋಗ್ಯದ ಬದಲಾಗಲಿ, ಎಲ್ಲ ದೃಷ್ಟಿಲೇ ಬದಲಾಗಿದ್ದಾರೆ. ಮುಂದೆ ಅವನು IIT ಹೋಗಬಹುದು, ಮುಂದೆ ಇನ್ನೂ ಹೆಚ್ಚಿನ ಇದಕ್ಕೆ ಹೋಗ್ಬೋದು. ಏನು ನಿಮ್ಮ ಕನಸು ಏನಿದೆ? ಅಗ್ದೇ ಆರಾಮವಾಗಿ ಹೋಗ್ತಾರೆ, ಆರಾಮವಾಗಿ ಮುಂದೆ ಹೋಗ್ತಾನೆ ರೀ. ಈಗ ಆರಾಮಾಗಿ IIT ಮಾಡಿ MTech ಮಾಡ್ಬೋದು, ಅತಿ ಮುಂದೆ ಹೋಗ್ಬೋದು, ಸಮಾಜ ಸುಧಾರಣೆ ಮಾಡ್ಬೋದು, ಹಿಂಗೆ ಹೋಗ್ತಾನೆ ರೀ. ನಮ್ಗೆ ವಿಶ್ವಾಸ ಇದೆ ಆಗಿದ್ದರೆ. ಧನ್ಯವಾದ.